ಜಾತಿ ನಿಂದನೆ ಕೇಸಲ್ಲಿ ಶಾಸಕ ಮುನಿರತ್ನ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥಣಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅವನ ಎಲ್ಲ ವಿರೋಧಿಗಳನ್ನ ಆತ ಜೈಲಿಗೆ ಹಾಕಿಸ್ತಾನೆ, ಇದನ್ನ ಸಿಡಿ ಶಿವು ಮಾಡಿದ್ದಾನೆ ಅಂತ ರಮೇಶ್ ಆರೋಪ ಮಾಡಿದ್ದಾರೆ. ಹಿಂದೆ ಮುಂದೆ ಅದು ಅದು ಕ್ಲಿಯರ್ ಆಗೋ ಮಟ್ಟ ನಮ್ಮವ್ರು ಮಾತಾಡ್ತಾರೆ. ಒಬ್ಬರು ಚಲೋ ಪ್ರೋಗ್ರಾಮ್ ಮಾತಾಡ್ತಾರೆ, ಕೆಲವೊಮ್ಮೆ ನಮ್ಮ ಹಿರಿಯ ನಾಯಕ ಜಗಜೀನವರು ಮುನಿರತ್ನ ಆಕ್ಷನ್ ತಗೋತಾನೆ. ಅವ್ರ ಬಗ್ಗೆ ನಂಗೆ ಭಾಳ ಕೆಟ್ಟ ಅನ್ಸೈತೆ. ಜಗಜೀನವರು ಪ್ರಭಾವಿ, ಭಾಳ ದೊಡ್ಡ ನಾಯಕ. ಹಿಂದೆ ಮುಂದೆ ನೋಡಿದ ಅವರು ಅಂದರು ಅಂತ ನಮ್ಮ ಯಾರು ನಮ್ಮ ವಿರೋಧ ಪಕ್ಷ ನಾಯಕ ಕೌನ್ಸಿಲ್ದ ಅವ್ರು ಭೇದದ ಬಗ್ಗೆ ಇನ್ನೂ ಕ್ಲಿಯರ್ ಆಗಿಲ್ಲ. ಅದು ಅವ್ರ ದನಿ ಆಯಿತು, ಕಟ್ ಆ್ಯಂಡ್ ಪೀಸ್ ಆಯಿತು, ಇನ್ನೂ ಕ್ಲಿಯರ್ ಆಗಿಲ್ಲ. ನಮ್ಮವ್ರು ಮಾತಾಡ್ದ ಬಿ ಜೆ ಪಿ ಅದು ಭಾಳ ತಪ್ಪು. ಅದು ಮೊದಲು ಅದನ್ನು ಅವ್ರಿಗೆ ಮೊದಲು ಮುಟ್ಟಿಸ್ಕೊಡ್ಬೇಕಂತ ಹೇಳ್ತೇನೆ. ನನ್ನ ಆಗ್ರಹ ಇದೆ, ನನಗಾತು ಪರಜ ರೇವಣ್ಣ ದೇವ ಕುಟುಂಬ ಆಯ್ತು, ಇವತ್ತು ಮುನಿರತ್ನ ಆಯ್ತು, ಮುಂದೆ ನಾಳೆ ನಿಮ್ಗೆ ಬರ್ತೈತೆ. ಅದನ್ನು ವಿಚಾರ ಮಾಡೋಣ ಅಂತ ದಯವಿಟ್ಟು ಎಲ್ಲರಿಗೂ ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೋತೇನೆ. ಅದನ್ನು ಸಿ ಬಿ ಐ ಅಥವಾ ಜುಡಿಷಿಯಲ್ ಇನ್ಕ್ವೈರಿ ಕೊಡ್ಬೇಕಂತ ಮನವಿ ಮಾಡ್ಕೋತೇನೆ. ಶಿವಕುಮಾರ್, ಡಿ ಕೆ ಸುರೇಶ್ ಆ್ಯಂಡ್ ಕುಸುಮ, ಇವ್ರು ಮೂರು ಮಂದಿ ಅದಾರೆ. ನಾನು ನೇರವಾಗಿ ಅಪೋಲ್ ಮಾಡ್ತೇನೆ. ಇದನ್ನು ಸಿ ಬಿ ಐ ಕೊಡ್ರಿ, ತಾನು ಹೊರಗೆ ಬರ್ತೈತೆ. ಮುನಿರತ್ನ ಅವ್ರಿಗೆ ನಾನು ಬೇದ ಅನ್ಬೇಕು, ಸುಳ್ಳು ಅದ ನಾ ಹೇಳಲ್ಲ. ಫ್ರೆಂಡ್ಶಿಪ್ ಮಾತಾಡಿದೆ, ಅವ ಅಲ್ಲಿ ಆ ಭಾಗದ ಕಾರ್ಪೊರ್ಟರ್. ಜಾತಿ ನಿಂದನೆ ಕೇಸಲ್ಲಿ ಶಾಸಕ ಮುನಿರತ್ನ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥಣಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅವನ ಎಲ್ಲ ವಿರೋಧಿಗಳನ್ನ ಆತ ಜೈಲಿಗೆ ಹಾಕಿಸ್ತಾನೆ, ಇದನ್ನ ಸಿಡಿ ಶಿವು ಮಾಡಿದ್ದಾನೆ ಅಂತ ರಮೇಶ್ ಆರೋಪ ಮಾಡಿದ್ದಾರೆ. ಹಿಂದೆ ಮುಂದೆ ಅದು ಕ್ಲಿಯರ್ ಆಗೋ ಮಟ್ಟ ನಮ್ಮವ್ರು ಮಾತಾಡ್ತಾರೆ. ಒಬ್ಬರು ಚಲೋ ಪ್ರೋಗ್ರಾಮ್ ಮಾತಾಡ್ತಾರೆ, ಕೆಲವೊಮ್ಮೆ ನಮ್ಮ ಹಿರಿಯ ನಾಯಕ ಜಗಜೀನವರು ಮುನಿರತ್ನ ಆಕ್ಷನ್ ತಗೋತಾನೆ. ಅವ್ರ ಬಗ್ಗೆ ನಂಗೆ ಭಾಳ ಕೆಟ್ಟ ಅನ್ಸೈತೆ. ಜಗಜೀನವರು ಪ್ರಭಾವಿ, ಭಾಳ ದೊಡ್ಡ ನಾಯಕ. ಹಿಂದೆ ಮುಂದೆ ನೋಡಿದ ಅವರು ಅಂದರು ನಮ್ಮ ಯಾರು ನಮ್ಮ ವಿರೋಧ ಪಕ್ಷ ನಾಯಕ ಕೌನ್ಸಿಲ್ದ ಅವ್ರು ಭೇದದ ಬಗ್ಗೆ ಇನ್ನೂ ಕ್ಲಿಯರ್ ಆಗಿಲ್ಲ. ಅದು ಅವ್ರ ದನಿ ಆಯಿತು, ಕಟ್ ಆ್ಯಂಡ್ ಪೀಸ್ ಆಯಿತು, ಇನ್ನೂ ಕ್ಲಿಯರ್ ಆಗಿಲ್ಲ. ನಮ್ಮವ್ರು ಮಾತಾಡ್ತಾರೆ ಬಿ ಜೆ ಪಿ ಅದು ಭಾಳ ತಪ್ಪು. ಅದು ಅದು ಮೊದಲು ಅದನ್ನು ಅವ್ರಿಗೆ ಮೊದಲು ಮುಟ್ಟಿಸ್ಕೊಡ್ಬೇಕಂತ ಹೇಳ್ತೇನೆ. ನನ್ನ ಆಗ್ರಹ ಇದೆ, ನನಗಾತು ಪರಜ ರೇವಣ್ಣ ದೇವ ಕುಟುಂಬ ಆಯ್ತು, ಇವತ್ತು ಮುನಿರತ್ನ ಆಯ್ತು, ಮುಂದೆ ನಾಳೆ ನಿಮ್ಗೆ ಬರ್ತೈತೆ. ಅದನ್ನು ವಿಚಾರ ಮಾಡೋಣ ಅಂತ ದಯವಿಟ್ಟು ಎಲ್ಲರಿಗೂ ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೋತೇನೆ. ಅದನ್ನು ಸಿ ಬಿ ಐ ಅಥವಾ ಜುಡಿಷಿಯಲ್ ಇನ್ಕ್ವೈರಿ ಕೊಡ್ಬೇಕಂತ ಮನವಿ ಮಾಡ್ಕೋತೇನೆ. ಶಿವಕುಮಾರ್, ಡಿ ಕೆ ಸುರೇಶ್ ಆ್ಯಂಡ್ ಕುಸುಮ, ಇವ್ರು ಮೂರು ಮಂದಿ ಅದಾರೆ. ನಾನು ನೇರವಾಗಿ ಅಪೋಲ್ ಮಾಡ್ತೇನೆ. ಇದನ್ನು ಸಿ ಬಿ ಐ ಕೊಡ್ರಿ, ತಾನು ಹೊರಗೆ ಬರ್ತೈತೆ. ಮುನಿರತ್ನ ಅವ್ರಿಗೆ ನಾ ಬೇದ ಅನ್ಬೇಕು, ಸುಳ್ಳು ಅದ ನಾ ಹೇಳಲ್ಲ. ಫ್ರೆಂಡ್ಶಿಪ್ ಮಾತಾಡಿದೆ, ಅವ ಅಲ್ಲಿ ಆ ಭಾಗದ ಕಾರ್ಪೊರ್ಟರ್. ಜಾತಿ ನಿಂದನೆ ಕೇಸಲ್ಲಿ ಶಾಸಕ ಮುನಿರತ್ನ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥಣಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅವನ ಎಲ್ಲ ವಿರೋಧಿಗಳನ್ನ ಆತ ಜೈಲಿಗೆ ಹಾಕಿಸ್ತಾನೆ, ಇದನ್ನ ಸಿಡಿ ಶಿವು ಮಾಡಿದ್ದಾನೆ ಅಂತ ರಮೇಶ್ ಆರೋಪ ಮಾಡಿದ್ದಾರೆ. ಹಿಂದೆ ಮುಂದೆ ಅದು ಕ್ಲಿಯರ್ ಆಗೋ ಮಟ್ಟ ನಮ್ಮವ್ರು ಮಾತಾಡ್ತಾರೆ. ಒಬ್ಬರು ಚಲೋ ಪ್ರೋಗ್ರಾಮ್ ಮಾತಾಡ್ತಾರೆ, ಕೆಲವೊಮ್ಮೆ ನಮ್ಮ ಹಿರಿಯ ನಾಯಕ ಜಗಜೀನವರು ಮುನಿರತ್ನ ಆಕ್ಷನ್ ತಗೋತಾನೆ. ಅವ್ರ ಬಗ್ಗೆ ನಂಗೆ ಭಾಳ ಕೆಟ್ಟ ಅನ್ಸೈತೆ. ಜಗಜೀನವರು ಪ್ರಭಾವಿ, ಭಾಳ ದೊಡ್ಡ ನಾಯಕ. ಹಿಂದೆ ಮುಂದೆ ನೋಡಿದ ಅವರು ಅಂದರು ನಮ್ಮ ಯಾರು ನಮ್ಮ ವಿರೋಧ ಪಕ್ಷ ನಾಯಕ ಕೌನ್ಸಿಲ್ದ ಅವ್ರು ಭೇದದ ಬಗ್ಗೆ ಇನ್ನೂ ಕ್ಲಿಯರ್ ಆಗಿಲ್ಲ. ಅದು ಅವ್ರ ದನಿ ಆಯಿತು, ಕಟ್ ಆ್ಯಂಡ್ ಪೀಸ್ ಆಯಿತು, ಇನ್ನೂ ಕ್ಲಿಯರ್ ಆಗಿಲ್ಲ. ನಮ್ಮವ್ರು ಮಾತಾಡ್ತಾರೆ ಬಿ ಜೆ ಪಿ ಅದು ಭಾಳ ತಪ್ಪು. ಅದು ಮೊದಲು ಅದನ್ನು ಅವ್ರಿಗೆ ಮೊದಲು ಮುಟ್ಟಿಸ್ಕೊಡ್ಬೇಕಂತ ಹೇಳ್ತೇನೆ. ನನ್ನ ಆಗ್ರಹ ಇದೆ, ನನಗಾತು ಪರಜ ರೇವಣ್ಣ ದೇವ ಕುಟುಂಬ ಆಯ್ತು, ಇವತ್ತು ಮುನಿರತ್ನ ಆಯ್ತು, ಮುಂದೆ ನಾಳೆ ನಿಮ್ಗೆ ಬರ್ತೈತೆ. ಅದನ್ನು ವಿಚಾರ ಮಾಡೋಣ ಅಂತ ದಯವಿಟ್ಟು ಎಲ್ಲರಿಗೂ ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೋತೇನೆ. ಅದನ್ನು ಸಿ ಬಿ ಐ ಅಥವಾ ಜುಡಿಷಿಯಲ್ ಇನ್ಕ್ವೈರಿ ಕೊಡ್ಬೇಕಂತ ಮನವಿ ಮಾಡ್ಕೋತೇನೆ. ಶಿವಕುಮಾರ್, ಡಿ ಕೆ ಸುರೇಶ್ ಆ್ಯಂಡ್ ಕುಸುಮ, ಇವ್ರು ಮೂರು ಮಂದಿ ಅದಾರೆ. ನಾನು ನೇರವಾಗಿ ಅಪೋಲ್ ಮಾಡ್ತೇನೆ. ಇದನ್ನು ಸಿ ಬಿ ಐ ಕೊಡ್ರಿ, ತಾನು ಹೊರಗೆ ಬರ್ತೈತೆ. ಮುನಿರತ್ನ ಅವ್ರಿಗೆ ನಾನು ಬೇದ ಅನ್ಬೇಕು, ಸುಳ್ಳು ಅದ ನಾ ಹೇಳಲ್ಲ. ಫ್ರೆಂಡ್ಶಿಪ್ ಮಾತಾಡಿದೆ, ಅವ ಅಲ್ಲಿ ಆ ಭಾಗದ ಕಾರ್ಪೊರ್ಟರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.